ಬೆಳಿಗ್ಗೆ ಮ್ಯೂಸಿಯಂನೆಲ್ಲ ಕ್ಲೀನ್ ಮಾಡಿ ಮತ್ತೆ ಬರುವವರಿಗೆಲ್ಲ ಓಪನ್ ಮಾಡಿ ಇಡಬೇಕಿತ್ತು. ಮತ್ತೆ ಸಂಜೆ ಎಲ್ಲರೂ ಹೋದ ನಂತರ ಮ್ಯೂಸಿಯಂನ ಮೊದಲನೇ ಥರಾನೇ ಕ್ಲೀನ್ ಮಾಡಿ ಬಂದ್ ಮಾಡಬೇಕಿತ್ತು. ಈ ಮ್ಯೂಸಿಯಂ ತುಂಬ ಚಿಕ್ಕದಾಗಿತ್ತು, ಸಿಟಿಯಿಂದ ತುಂಬ ದೂರನೂ ಇತ್ತು. ನಮ್ಮ ಟೈಮಿನ ಒಬ್ಬ ಒಳ್ಳೆಯ ಮೂರ್ತಿಕಾರ ಧಾನಿ ಅಂತ ಹೇಳಿ ಇದ್ರು. ಅವರು ಕಲ್ಲಿನ ಮೂರ್ತಿ ಮಾಡ್ತಾ ಇದ್ರು, ಅವರಿಂದಾಗಿ ಈಗಲೂ ಜನ ನೋಡಕ್ ಬರ್ತಾ ಇದ್ರು. ಅವರು ಅಸ್ತಂಗತರಾಗಿ ಹೋಗಿದ್ರು, ಅದಕ್ಕೆ ಅವರ ಮಗ ಸನ್ನಿ ಮೂರ್ತಿಕಾರ ಮೂರ್ತಿಗಳನ್ನ ಮಾಡ್ತಾ ಇದ್ದ ಮತ್ತೆ ಜನರಿಗೋಸ್ಕರ ಇಡ್ತಿದ್ದ. ಒಂದು ರಾತ್ರಿ ಎಲ್ಲರೂ ಹೋದ ನಂತರ ಮೋನಾ ಮ್ಯೂಸಿಯಂನ ಬಂದ್ ಮಾಡ್ತಾ ಇದ್ಲು. ಲೈಟಿನ ಸ್ವಿಚ್ಚು ಆಫ್ ಮಾಡಿದ ತಕ್ಷಣ ಅವಳ ಎದುರು ಸಡನ್ ಆಗಿ ಒಂದು ಭಯಾನಕ ನೆರಳು ಬಂದು ನಿಂತಿತು. ಅವಳು ಹೆದರ್ಕೊಂಡು ರಪ್ಪ ಅಂತ ಲೈಟ್ ಆನ್ ಮಾಡ್ತಾಳೆ, ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಅವಳು ಆಚೆ ಈಚೆ ನೋಡಕ್ ಶುರು ಮಾಡ್ತಾಳೆ, ಸುತ್ತಮುತ್ತ ಅವಳಿಗೆ ಯಾರೂ ಕಾಣಕ್ ಸಿಗಲ್ಲ. ಏನಿದು, ಏನಿದು, ಏನು ಭಯ ಆಗ್ತಿದೆ, ಏನಿದು, ಏನು ಅರ್ಥನೇ ಆಗ್ತಿಲ್ಲ. ಏನಿರ್ಬೇಕು, ಏನಿದು, ಏನಾಗಿರುತ್ತೆ? ಮೋನಾ ಮತ್ತೆ ಲೈಟ್ನ ಆಫ್ ಮಾಡ್ತಾಳೆ. ಅವಳು ಲೈಟ್ನ ಆಫ್ ಮಾಡಿ ಆಚೆ ಈಚೆ ನೋಡಕ್ ಶುರು ಮಾಡ್ತಾಳೆ, ಅವಳಿಗೇನು ಕಾಣಲಿಲ್ಲ. ಆದ್ರೆ ಅಲ್ಲೊಂದು ವಿಚಿತ್ರ ಮೌನ ತಿರುಗಾಡ್ತಿತ್ತು. ಅವಳಿನ್ನೇನು ಹೊರಗಡೆ ಹೋಗಬೇಕು, ಅವಳ ತಲೆ ಮೇಲಿಂದ ಒಂದು ನೆರಳು ಕೆಳಗಡೆ ಬಂದು ಅವಳ ಮುಖದ ಎದುರುಗಡೆನೆ ನಿಂತಿತ್ತು. ಅವಳು ತುಂಬಾ ಹೆದರ್ಕೊಂಡ್ಲು, ಕೂಗಾಡ್ತಾ ತಲೆ ತಿರುಗಿ ಅಲ್ಲೇ ಬಿದ್ದೋದ್ಲು. ಬೆಳಿಗ್ಗೆ ಆಗುತ್ತೆ, ಸನ್ನಿ ಮೂರ್ತಿಕಾರ ಅಲ್ಲಿಗೆ ಬರ್ತಾನೆ. ಮೌನ ಬಿದ್ದಿರೋದನ್ನ ನೋಡಿ ಶಾಕ್ ಆಗ್ತಾನೆ. ಸ್ವಲ್ಪ ನೀರನ್ನ ಅವನು ತಕೊಂಡು ಅವಳು ಮುಖದ ಮೇಲೆ ಎರಚ್ತಾನೆ. ಮೌನಾಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ ಕೂಡ್ಲೆ ಅವಳು ಕಿಚ್ಚಾಡಕ್ ಶುರು ಮಾಡ್ತಾಳೆ. ಅರೆ ನಾನು ಸನ್ನಿ, ಸನ್ನಿ ಏನಾಯ್ತು? ಸರ್, ಸರ್ ನೀವಾ? ಸರ್ ಇಲ್ಲಿ ಇಲ್ಲಿ ದೆವ್ವ ಇದೆ ಸರ್, ಬನ್ನಿ ಸರ್, ಹೋಗ್ಬಿಡಣ, ಬನ್ನಿ ಸರ್, ಬನ್ನಿ. ಕೇಳಿ ಸನ್ನಿಗೆ ಶಾಕ್ ಆಗುತ್ತೆ. ಅರೆ ಮೋನಾ, ಭೂತ ಗೀತ ಏನೂ ಇಲ್ಲ, ನಿನ್ನ ಭ್ರಮೆ ಇರಬೇಕು. ಮತ್ತೆ ನೀನ್ ತುಂಬಾ ಕೆಲಸ ಬೇರೆ ಮಾಡ್ತೀಯ, ಅದರಿಂದ ಈಗ ಹೋಗಿ ಆರಾಮ್ ಮಾಡು, ನಾಳೆ ಬಾ. ಆದ್ರೆ ಆದ್ರೆ ನಾನು ನೋಡ್ದೆ ಸರ್. ಆಗ್ಲೇ ಸನ್ನಿ ಮೋನಾನ ನಡುವಲ್ಲೇ ನಿಲ್ಸಿ ಹೇಳ್ತಾನೆ, ನಾನು ಇಷ್ಟು ವರ್ಷದಿಂದ ಇಲ್ಲಿ ಇದ್ದೀನಿ, ನಂಗೇನು ಕಾಣಿಸ್ಲಿಲ್ಲ, ನೀನ್ ಬಂದು ಕೆಲವೇ ದಿನ ಆಗಿದ್ದು, ನಿಂಗೆ ಭೂತ ಕಾಣಿಸ್ತಾ? ಹಾ ಹೋಗು, ಮನೆಗೆ ಹೋಗು ನೀನು, ನಾಳೆ ಬಾ. ಮೋನಾ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾಳೆ. ಅದೇ ಸಮಯಕ್ಕೆ ಸಿಟಿಯಿಂದ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿ ಸನ್ನಿ ಹೇಳ್ತಾನೆ, ಸೇಟು ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು, ಬಂದೋಗೋದೆ ನಿಲ್ಲಿಸ್ಬಿಟ್ರಿ ನೀವೀಗ. ಏನ್ ಮಾಡ್ಲಿ, ನಿನ್ನ ಅಪ್ಪ ಮಾಡಿರೋ ಮೂರ್ತಿನ ಎಕ್ಸಿಬಿಷನ್ಗೆ ನೋಡಕ್ಕೆ ಜನ ಈಗ್ಲೂ ಬರ್ತಾರೆ, ನೀನ್ ಮಾಡಿರೋ ಮೂರ್ತಿನೆಲ್ಲ ಜನರಿಗೆ ಇಷ್ಟ ಆಗ್ತಾ ಇಲ್ಲ, ಏನ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ ನಂಗೆ. ಈ ದುಡ್ಡು ತಕೊಂಡು ಕ್ಲೋಸ್ ಮಾಡು, ಇನ್ ಮುಂದೆ ನಾನಿಲ್ಲಿ ತಕೊಳ್ಳಲ್ಲ. ಈಗ ಮಾಡ್ಬೇಡ ಸೇಟು, ಅಪ್ಪ ಹೋದ ನಂತರ ನಮ್ ಜೀವನ ಕಷ್ಟ ಆಗೋಗಿದೆ. ನಾನ್ ನಿಂಗೆ ತುಂಬಾ ಚಾನ್ಸ್ ಕೊಟ್ಟಿದ್ದೀನಿ, ಎಷ್ಟು ಸರಿ ಹೇಳ್ದೆ ನಿನ್ನ ಅಪ್ಪನ ತರ ಮೂರ್ತಿ ಮಾಡು ಅಂತ? ಅವ್ರು ಮಾಡಿರೋ ಮೂರ್ತಿಗಳು ಜೀವಂತವಾಗಿ ಬರ್ತಾ ಇದ್ವು, ಆದ್ರೆ ನಿನ್ನ ಮೂರ್ತಿ ಏನ್ ಹೇಳಿ, ನಿನ್ ಜೊತೆ ಬಿಸ್ನೆಸ್ ಇನ್ನು ಕ್ಲೋಸು. ಸೀಟು, ಕಷ್ಟಪಟ್ಟು ನಾನೊಂದು ಮೂರ್ತಿ ಮಾಡಿದ್ದೀನಿ, ಒಮ್ಮೆ ಅದನ್ನ ನೋಡ್ತೀರಾ? ಮತ್ತೆ ಏನ್ ಬೇಕಾದ್ರೂ ಹೇಳಿ, ನಾನೊಂದು ಅದ್ಭುತ ಮೂರ್ತಿನ ಮಾಡಿದ್ದೀನಿ. ಬನ್ನಿ, ಇಲ್ಲಿ ಬನ್ನಿ ನೀವು. ಸನ್ನಿ ಸೇಟುನ ಒಂದ್ ಮೂರ್ತಿ ಹತ್ರ ಕರ್ಕೊಂಡೋಗ್ತಾನೆ. ಓ ಸೂಪರ್, ಏನ್ ಚೆನ್ನಾಗಿದೆ ಕಣಲು,
ತುಂಬಾ ಚೆನ್ನಾಗಿದೆ ಕಣೋ, ಜೀವಂತ ಇರೋ ರೀತಿ ಕಾಣುತ್ತೆ. ನೀನ್ ಎಷ್ಟು ಕೇಳ್ತೀಯ ಅಷ್ಟು ದುಡ್ಡು ಕೊಡ್ತೀನಿ ಇದಕ್ಕೆ. ಸೇಟು, ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿದ್ದು. ತಗೋ, ಇನ್ನು ಸ್ವಲ್ಪ ದುಡ್ಡಿಡ್ಕೊ. ನನ್ ಜನ ಬಂದು ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟು ಇದನ್ನ ತಕೊಂಡೋಗ್ತಾರೆ. ಸರಿ ಸೇಟು. ಸೇಟು ಮತ್ತೆ ಸನ್ನಿ ಅಲ್ಲಿಂದ ಹೋಗ್ತಾ ಇದ್ರು. ಆಗ್ಲೇ ಒಂದ್ ನೆರಳು ಅವ್ರ ಹಿಂದೆನೆ ಬರಕ್ಕೆ ಶುರು ಮಾಡ್ತು. ವಿಚಿತ್ರವಾದ ಸೌಂಡ್ ಕೇಳ್ತು. ಸೀಟು ಹೆದರ್ಕೊಂಡು ಸಡನ್ ಆಗಿ ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಹಿಂದೆ ಯಾರು ಇರ್ಲಿಲ್ಲ. ಏನಾಯ್ತು ಸೇಟು? ನಿಂಗೇನಾದ್ರು ಫೀಲ್ ಆಯ್ತಾ? ಏನ್ ಫೀಲ್ ಆಗೋದು? ಅರೆ ಏನಿಲ್ಲ ಬಿಡು, ನಾನು ಹೊರಟೆ. ಸರಿ ಸೇಟು, ಮುಂದಿನ ಸರಿ ಬಾ. ಒಂದ್ ಅಪ್ಸರೆಯ ಮೂರ್ತಿ ನಿಮ್ಗೋಸ್ಕರ ರೆಡಿ ಮಾಡಿಟ್ಟಿರ್ತೀನಿ. ಹೋ ಸರಿ. ಸೇಟು ಅಲ್ಲಿಂದ ಹೊರಟೋಗ್ತಾನೆ. ಸನ್ನಿ ದುಡ್ಡು ನೋಡ್ಕೊಂಡು ಅದನ್ನ ಕಿಸ್ ಕೊಡ್ತಿದ್ದ ಮತ್ತೆ ತುಂಬಾ ಖುಷಿಯಾಗಿದ್ದ. ಹ, ಮನೆಗೆ ಹೋಗ್ತೀನೀಗ. ನನ್ನ ಹೆಂಡತಿ ಇಷ್ಟು ದುಡ್ಡು ನೋಡಿದ್ರೆ ಭಾರಿ ಖುಷಿ ಆಗ್ತಾಳೆ. ಸನ್ನಿ ಅವನ ಮ್ಯೂಸಿಯಂ ಅನ್ನು ಬಂದ್ ಮಾಡಿ ಮನೆಗೆ ಹೊರಟೋದ. ಅವನು ಹೋಗ್ತಾ ಇದ್ದಂತೆ ಮ್ಯೂಸಿಯಂ ಅಲ್ಲಿ ವಿಚಿತ್ರ ಸದ್ದುಗಳು ಕೇಳಿಸಕ್ಕೆ ಶುರುವಾಯ್ತು. ಸನ್ನಿ ಸ್ವಲ್ಪ ಟೈಮಲ್ಲೇ ಮನೆಗೋಗಿ ರೀಚ್ ಆಗ್ತಾನೆ. ಆ ಎಲ್ಲ ದುಡ್ಡನ್ನ ಅವನು ಅವನ ಹೆಂಡತಿಗೆ ಕೊಟ್ಟು ಬಿಡ್ತಾನೆ. ಅಷ್ಟೊಂದು ದುಡ್ಡು ನೋಡಿ ಅವಳು ತುಂಬಾ ಖುಷಿಯಾಗಿ ಹೋಗ್ತಾಳೆ. ನೋಡಿದ್ಯಾ ನಾನ್ ಹೇಳದ್ನೋ ಇಲ್ವೋ, ಸ್ವಲ್ಪ ಕಷ್ಟ ಪಟ್ರೆ ಸಾಕು ನಮ್ಗೆ, ದುಡ್ಡು ದುಡ್ಡು ಬರ್ತಾನೆ ಇರುತ್ತೆ. ಇದೆಲ್ಲ ನಿನ್ನ ಐಡಿಯಾದ ಕಮಾಲ್ ಕಣೆ. ಸನ್ನಿ ಅವನ ಹೆಂಡತಿನ ಅಪ್ಕೊಂಡು ಬಿಡ್ತಾನೆ. ಮುಂದಿನ ದಿನ ಮೋನಾ ಮ್ಯೂಸಿಯಂನ ಬೆಳಿಗ್ಗೆ ಓಪನ್ ಮಾಡಕ್ಕೆ ಬರ್ತಾಳೆ. ಮ್ಯೂಸಿಯಂನ ಓಪನ್ ಮಾಡಿ ಅವಳು ಒಳಗಡೆ ಕಾಲಿಡ್ತಾ ಇರೋವಾಗ ಒಳಗಡೆ ಇರೋದನ್ನ ನೋಡಿ ಅವಳು ಹೆದರ್ತಾಳೆ. ಹೆದರ್ಕೊಂಡು ಕಿರ್ಚಾಡಕ್ ಶುರು ಮಾಡ್ತಾಳೆ. ಓಡೋಕೆ ಅಂತ ಅವಳು ಹಿಂದೆ ತಿರುಗ್ತಾಳೆ. ಹಿಂದೆಯಿಂದ ಅವಳ ಕುತ್ತಿಗೆನ ಯಾರೋ ಗಟ್ಟಿಯಾಗಿ ಹಿಡಿತಾರೆ ಮತ್ತೆ ಗೋಡೆಗೆ ಎಳೆದು ಬಿಸಾಕ್ತಾರೆ. ಮೋನಾಳ ಕಿರ್ಚಾಟ ಇಡೀ ಮ್ಯೂಸಿಯಂಗೆ ಕೇಳಿಸ್ತು. ಮೋನಾ ತಲೆ ತಿರುಗಿ ಅಲ್ಲೇ ಬಿದ್ದೋಗ್ತಾಳೆ. ಸ್ವಲ್ಪ ದಿನ ಆದ ನಂತರ ಸೇಟು ಮತ್ತೆ ಮ್ಯೂಸಿಯಂಗೆ ಬರ್ತಾನೆ. ಸೇಟು ನೀವು? ನಾನಿಲ್ಲಿಂದ ಹೋಗ್ತಾ ಇದ್ದೆ, ಮೀಟ್ ಆಗೋಣ ಅಂತ ಬಂದೆ. ಸರಿ, ಒಳ್ಳೇದಾಯ್ತು ಬಿಡಿ. ನೀನೇನೋ ಅಪ್ಸರನ್ ವಿಷಯ ಮಾತಾಡಿದ್ದೆ ಅಲ್ವಾ, ಆ ಮೂರ್ತಿನೂ ನೋಡೋಣ ಅಂತೇಳಿ ಬಂದೆ. ಎರಡು ಮೂರ್ತಿ ಒಟ್ಟಿಗೆ ತಕೊಂಡೋಗ್ತೀನಿ. ಹಾ ಸೇಟು, ರೆಡಿಯಾಗಿದೆ ಅದು, ಬನ್ನಿ ಬಂದ್ ನೋಡಿ. ಸನ್ನಿ ಅಲ್ಲಿಂದ ಅವರನ್ನ ಒಂದು ಮೂರ್ತಿ ಹತ್ರ ಕರ್ಕೊಂಡೋಗ್ತಾನೆ. ವಾ, ಎಷ್ಟು ಚೆನ್ನಾಗಿದೆ ಈ ಮೂರ್ತಿ. ಈ ಮೂರ್ತಿನ ನಾನು ಈಗ್ಲೇ ತಕೊಂಡೋಗ್ತಾ ಇದ್ದೀನಿ, ಗೊತ್ತಾಯ್ತಾ? ತಗೋ, ದುಡ್ಡಿಡ್ಕೋ. ಸರಿ ಸೇಟು, ತುಂಬಾ ಧನ್ಯವಾದಗಳು. ಸಂಜೆ ಕೆಲವು ವ್ಯಕ್ತಿಗಳು ಗಾಡಿ ತಕೊಂಡು ಅಲ್ಲಿಗೆ ಬರ್ತಾರೆ. ಎಲ್ಲ ಸೇರಿ ಕಷ್ಟಪಟ್ಟು ಆ ಎರಡು ಮೂರ್ತಿನ ಹೊರಗಡೆ ತೆಗಿತಾರೆ. ಹೊರಗಡೆ ತೆಗಿತಿದ್ದಂತೆ ಆ ಮೂರ್ತಿಗಳಿಂದ ನೆಗಾಡೋ ಸದ್ದು ಕೇಳಿಸ್ತು. ತುಂಬಾ ಹೆದರ್ಕೊಂಡ್ರು. ಅವರೆಲ್ಲ ಅಲ್ಲಿಂದ ಓಡ್ತಾರೆ. ಸನ್ನಿ ಕೂಡ ಅಲ್ಲಿಂದ ಓಡಕ್ ಶುರು ಮಾಡ್ದ. ಆಗ್ಲೇ ಒಂದು ರಾಕ್ಷಸಿ ಅವನ ಮುಂದೆ ಪ್ರಕಟ ಆಗ್ತಾಳೆ. ಮತ್ತವಳು ಸನ್ನಿಯ ಕುತ್ತಿಗೆಯನ್ನು ಹಿಡಿತಾಳೆ. ಬಿಟ್ಬಿಡು ನನ್ನ, ಬಿಟ್ಬಿಡು. ಸನ್ನಿಯ ಹೆಂಡತಿ ಅಲ್ಲಿಗಾಗ ಬರ್ತಾಳೆ. ಅಯ್ಯಯ್ಯೋ, ನಾನು ನಿನ್ಗೆ ಹೇಳಿದ್ ಮರ್ತೋಗ್ಬಿಟ್ಟೆ. ಆ ವಿಗ್ರಹನ ಆ ಮನೆಯಿಂದ ಆಚೆ ತಂದ್ಬಿಟ್ರೆ ಅಷ್ಟೇ, ಆ ದೆವ್ವಾಗೆ ಇರುವ ಶಕ್ತಿ ಎಲ್ಲ ಡಬಲ್ ಆಗ್ಬಿಡುತ್ತೆ. ಅದಿವಾಗ ನಮ್ಮನ್ ಬಿಡಲ್ಲ, ಅದು ಸಾಯಿಸ್ಬಿಡುತ್ತೆ. ದುಡ್ಡಿನ ಆಸೆಯಿಂದ ನಾನ್ ಈ ಮೂರ್ತಿಗಳನ್ನ ಸೇಟಿವ್ಗೆ ಮಾರ್ದೆ. ಏನಾದ್ರೂ ಮಾಡು, ನನ್ನ ಕಾಪಾಡು. ಆಗ್ಲೇ ಒಬ್ಬ ರಾಕ್ಷಸ ಸನ್ನಿಯ ಹೆಂಡತಿಯ ಎದುರು ಬಂದು ಪ್ರಕಟ ಆಗ್ತಾನೆ. ಮೊದ್ಲು ನಿನ್ನ ನೀನು ಕಾಪಾಡು. ಆಗ್ಲೇ ಆ ರಾಕ್ಷಸ ಅವಳ ತಲೆನ ತುಂಡು ಮಾಡಿ ಹಾಕ್ತಾನೆ. ಇದನ್ನ ನೋಡಿ ಸೇಟು ತುಂಬಾ ನನ್ನ ಕೊಲ್ಬೇಡ. ನಿಮಗೇನು ಆಗಲ್ಲ ಸೇಟು, ಆದ್ರೆ ಇವರಿಬ್ರು ಸಾಯ್ಲೇಬೇಕು. ನಾನ್ ಇಲ್ಲೇ ಹತ್ರದಿಂದ ಕಾಟ್ಗೆ ತರ್ತಾ ಇದ್ದೆ, ಆಗ್ಲೇ ಈ ಇಬ್ರು ಬಂದು ನನ್ ತಲೆಗ್ ಹೊಡೆದು ನನ್ನ ಮೂರ್ಛೆ ತಪ್ಪಿಸ್ತಾರೆ. ನಾನ್ ಜೀವಂತ ಇರೋವಾಗ್ಲೇ ನನ್ನ ಕಲ್ಲುಗಳ ನಡುವೆ ಹಾಕಿ ಮೂರ್ತಿ ಮಾಡಿಬಿಟ್ರು.
ನಾನು ಒದ್ದಾಡ್ತಾ ಒದ್ದಾಡ್ತಾ ಸತ್ತೋದೆ. ಇವರು ನನ್ನ ಹತ್ರನು ಇದೇ ರೀತಿ ನಡ್ಕೊಂಡ್ರು. ನಾನು ಅಲ್ಲೇ ಕೆಲ್ಸ ಮಾಡ್ತಿದ್ದೆ. ಇವನು ನನ್ನ ತುಂಬಾ ಚಿತ್ರಹಿಂಸೆ ಕೊಟ್ಟು ಸಹಾಯಿಸಿದಾನೆ. ನನ್ನ ಬಿಟ್ಬಿಡು, ನನ್ನಿಂದ ತಪ್ಪಾಗಿದೆ, ಬಿಟ್ಬಿಡು. ಆ ರಾಕ್ಷಸಿ ಎರಡು ತುಂಡು ಮಾಡಿ ಹಾಕ್ತಾಳೆ. ಅವರಿಬ್ರು ಸತ್ತ ಕೂಡ್ಲೆ ಆ ರಾಕ್ಷಸಿ ರಾಕ್ಷಸ ಮಾಯ ಆಗ್ತಾರೆ. ಸೇಟು ಅವನ ಊರಿಗೆ ಹಿಂದೆ ಹೋದ.